ಬಂಟ್ವಾಳದಲ್ಲಿ ಗುಡ್ಡ ಜರಿದು ಶೆಡ್ನೊಳಗೆ ಸಿಲುಕಿಕೊಂಡಿದ್ದ ರಬ್ಬರ್ ಟ್ಯಾಪಿಂಗ್ ಕಾರ್ಮಿಕರು ಮೃತಪಟ್ಟ ಘಟನೆ ಪಂಜಿಕಲ್ಲು ಗ್ರಾಮದ ಒಂದು ಪ್ರದೇಶದಲ್ಲಿ ನಡೆದಿದೆ. ಸ್ಥಳಕ್ಕೆ ಸಚಿವ ಸುನೀಲ್ ಕುಮಾರ್ ಹಾಗೂ ಶಾಸಕ ರಾಜೇಶ್ ನಾಯ್ಕ ಉಳ್ಳೇಪಾಡಿ ಕುತ್ತು ಭೇಟಿ ನೀಡಿದ್ದಾರೆ. ಈ ಸಂದರ್ಭ ಮಾಧ್ಯಮದವರ ಜೊತೆ ಮಾತನಾಡಿದ ಸುನೀಲ್ ಕುಮಾರ್ ಅವರು ಘಟನೆ ನಡೆದ ಮಾಹಿತಿ ಸಿಕ್ಕಿದ ಕೂಡಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿ, ಪೊಲೀಸ್ ಇಲಾಖೆ, ತಹಶೀಲ್ದಾರ್, ಪಿಡಿಒ ಮತ್ತು ಅಗ್ನಿಶಾಮಕ ದಳ ಆಗಮಿಸಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಣ್ಣಿನೊಳಗೆ ಸಿಲುಕಿರುವವರನ್ನ ರಕ್ಷಿಸುವ ಕಾರ್ಯ ಮುಂದುವರೆದಿದೆ ಎಂದು ಹೇಳಿದರು. ಅಧಿಕಾರಿಗಳು ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳಕ್ಕೆ ನಾನು ಬಂದು ಭೇಟಿ ಕೊಟ್ಟಿದ್ದೇನೆ. ನನ್ನ ವಿಷಯ ತಿಳಿದ ಕೂಡಲೇ ಮೊನ್ನೆ ಜಿಲ್ಲಾಧಿಕಾರಿಗಳು, ಸ್ಥಳೀಯ ನಮ್ಮೆಲ್ಲ ಕಾರ್ಯಕರ್ತರು ಬಂದು ಯಾರು ಮಣ್ಣಿನ ನಡುವೆ ಸಿಗಾಕೊಂಡಿದ್ದಾರೆ ಅವ್ರನ್ನ ಉಳಿಸುವಂಥ ದೊಡ್ಡ ಪ್ರಯತ್ನ ನಡೆದಿತ್ತು. ದುರ್ದೈವ ಅವ್ರು ಯಾರನ್ನೂ ಕೂಡ ನಮಗೆ ಉಳಿಸ್ಕೊಳ್ಳಿಕ್ಕೆ ಇವತ್ತು ಆಗಲಿಲ್ಲ. ಇಬ್ಬರನ್ನ ಉಳಿಸಿದ್ದಾರೆ, ಮೂರು ಜನ ಮೃತಪಟ್ಟಿದ್ದಾರೆ. ಅವರೆಲ್ಲರೂ ಕೂಡ ರಬ್ಬರ್ ಟ್ಯಾಪಿಂಗಿಗೆ ಬರುವಂಥ ಕೇರಳದ ಕಾರ್ಮಿಕರು ಅಂತೇಳಿ ಮೊದಲ ವರದಿನಲ್ಲಿ ಗೊತ್ತಾಗಿದೆ. ಪೂರ್ಣ ವರದಿ ಬಂದ ನಂತರ ಸರ್ಕಾರದ ಕಡೆಯಿಂದ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು